ನಮಸ್ತೆ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಜ್ಯೋತಿ. ಶಿವಮಂತ್ರ, ಶಿವಪೂಜೆ ಹೇಗಿದೆ? ದೇವರ ಆರೋಗ್ಯ, ದೇವ ಪುರುಷರ ಪವಾಡದ ನಿರೀಕ್ಷೆಯಲ್ಲಿ ವೈದ್ಯಲೋಕ. ಚೇತರಿಸಿಕೊಳ್ತಿರುವ ಸಿದ್ಧಗಂಗಾ ಶ್ರೀಗಳ ಬಗ್ಗೆ ವೈದ್ಯರು ಹೇಳೋದೇನು? ಇದು ಈ ಹೊತ್ತಿನ ವಿಶೇಷ ಶ್ರೀಗಳ ಕ್ಷೇಮ ಸಮಾಜ. ಶತಾಯುಷಿ ಪವಾಡ ಪುರುಷ ಸಿದ್ಧಗಂಗಾ ಸ್ವಾಮೀಜಿಗಳ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಯ ಉಂಟಾಗಿದೆ. ಗಣ್ಯಾತಿ ಗಣ್ಯರು ಶ್ರೀಗಳನ್ನ ನೋಡೋಕೆ ಬರ್ತಾ ಇದ್ದಾರೆ. ಎಲ್ಲರಲ್ಲೂ ಒಂದು ಸಣ್ಣ ಆತಂಕ ಇದ್ದೇ ಇದೆ. ವೈದ್ಯರು ಕೂಡ ಶ್ರೀಗಳ ಆರೋಗ್ಯದಲ್ಲಿ ಪವಾಡ ಆಗೋ ನಿರೀಕ್ಷೆಯಲ್ಲೇ ಇದ್ದಾರೆ. ಇಲ್ಲಿಯವರೆಗೂ ಆರೋಗ್ಯದಲ್ಲಿ ಏರುಪೇರಾದಾಗ ವೈದ್ಯ ಲೋಕವನ್ನ ಚಕಿತಗೊಳಿಸಿ ಚೇತರಿಸಿಕೊಂಡಿದ್ರು ಸಿದ್ಧಗಂಗಾ ಸ್ವಾಮೀಜಿಗಳು. ಹಾಗಾದ್ರೆ ಸದ್ಯದ ಶ್ರೀಗಳ ಆರೋಗ್ಯ ಹೇಗಿದೆ? ವೈದ್ಯರು ಏನ್ ಹೇಳ್ತಾರೆ? ಎಲ್ಲವನ್ನ ನಿಮ್ಗೆ ತಿಳಿಸ್ತೀವಿ ಈ ವಿಶೇಷ ಕಾರ್ಯಕ್ರಮದಲ್ಲಿ. ಶಿವಮಂತ್ರ, ಶಿವಪೂಜೆ ಹೇಗಿದೆ? ದೇವರ ಆರೋಗ್ಯ, ದೇವ ಪುರುಷರ ಪವಾಡದ ನಿರೀಕ್ಷೆಯಲ್ಲಿ ವೈದ್ಯಲೋಕ. ಚೇತರಿಸಿಕೊಳ್ತಿರುವ ಸಿದ್ಧಗಂಗಾ ಶ್ರೀಗಳ ಬಗ್ಗೆ ವೈದ್ಯರು ಹೇಳುವುದೇನು? ತ್ರಿವಿಧ ದಾಸೋಹಿ, ನಡೆದಾಡುವ ದೇವರೆಂದೇ ಪ್ರಖ್ಯಾತಿ ಗಳಿಸಿರುವ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳು ಕಳೆದ ಒಂದು ತಿಂಗಳಿನಿಂದ ಅನಾರೋಗ್ಯದಲ್ಲಿರುವುದು ನಿಮ್ಗೆಲ್ಲ ಗೊತ್ತೇ ಇದೆ. ನುರಿತ ವೈದ್ಯರ ತಂಡ ಸತತವಾಗಿ ಶತಾಯುಷಿ ಶ್ರೀಗಳ ಮೇಲೆ ನಿಗಾ ಇಟ್ಟು ಚಿಕಿತ್ಸೆ ಕೊಡ್ತಾ ಬಂದಿದೆ. ಸದ್ಯ ಸಿದ್ಧಗಂಗೆಯ ಮಠದಲ್ಲೇ ಶ್ರೀಗಳಿಗೆ ಎಲ್ಲಾ ರೀತಿಯ ಚಿಕಿತ್ಸೆಗಳನ್ನ ನೀಡಲಾಗ್ತಿದೆ. 112 ವರ್ಷದ ಶ್ರೀಗಳು ಚೇತರಿಕೆ ಕಾಣಲಿ ಅಂತ ಕೋಟಿ ಭಕ್ತ ಸಮೂಹ ಪ್ರಾರ್ಥನೆ ಮಾಡ್ತಿದೆ. ಮಠದಲ್ಲೇ ಶ್ರೀಗಳಿಗೆ ಚಿಕಿತ್ಸೆ, ದೇವರ ದರ್ಶನಕ್ಕೆ ಬರ್ತಿದ್ದಾರೆ ಗಣ್ಯರು. ಕಳೆದ ತಿಂಗಳು ಬಿಜಿಎಸ್ ಆಸ್ಪತ್ರೆಗೆ ದಾಖಲಾಗಿದ್ದ ಶಿವಕುಮಾರ ಸ್ವಾಮೀಜಿಗಳಿಗೆ ಸ್ಟಂಟ್ಗೆ ಸಂಬಂಧಪಟ್ಟಂತೆ ಚಿಕಿತ್ಸೆ ಕೊಡಲಾಗಿತ್ತು. ನಂತರ ಅದು ಉಲ್ಬಣವಾದಾಗ ಚೆನ್ನೈನ ರೇಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲಾಯಿತು. ನಂತರ ಸಂಪೂರ್ಣವಾಗಿ ಚೇತರಿಸಿಕೊಂಡು ಸಿದ್ಧಗಂಗಾ ಮಠಕ್ಕೆ ಬಂದ ಶ್ರೀಗಳಿಗೆ ಪದೇ ಪದೇ ಸೋಂಕು ತಗುಲಿದ್ದರಿಂದ ತುಮಕೂರಿನ ಸಿದ್ಧಗಂಗಾ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಅಲ್ಲಿ ಸೋಂಕು ಕಡಿಮೆಯಾಯ್ತಾದ್ರೂ ಶ್ವಾಸಕೋಶದ ಸಮಸ್ಯೆ ಹೆಚ್ಚಾಗ್ತಾ ಹೋಯಿತು. ಉಸಿರಾಟದ ತೊಂದರೆ ಉಂಟಾಯಿತು. ದೇಹದಲ್ಲಿ ಪ್ರೋಟೀನ್ ಉತ್ಪತ್ತಿ ಕಡಿಮೆಯಾಗಿದ್ದರಿಂದಲೇ ಶ್ವಾಸಕೋಶದ ಮೇಲೆ ಪರಿಣಾಮ ಬೀರ್ತಾ ಬಂದಿದೆ. ಪರಿಸ್ಥಿತಿಯಲ್ಲಿ ಬದಲಾವಣೆಯಾಗದೇ ಇದ್ದಿದ್ದರಿಂದ ಬುಧವಾರ ನಸುಕಿನ ವೇಳೆ ವಾಪಸ್ ಮಠಕ್ಕೆ ಶ್ರೀಗಳನ್ನ ತರಲಾಯಿತು. ಸದ್ಯ ಶ್ರೀಗಳ ಆರೋಗ್ಯದ ಎಲ್ಲಾ ಪ್ಯಾರಾಮೀಟರ್ಗಳು ಕೂಡ ನಾರ್ಮಲ್ ಆಗಿವೆ. ಎಲ್ಲಾ ಅಂಗಾಂಗಗಳು ಸರಿಯಾಗಿ ಕೆಲಸ ಮಾಡ್ತಿವೆ. ಆದ್ರೆ ದೇಹದಲ್ಲಿ ಪ್ರೋಟೀನ್ ಉತ್ಪತ್ತಿಯಾಗದೆ ಉಸಿರಾಟದ ತೊಂದರೆ ಕಾಣಿಸಿಕೊಂಡಿದೆ. ನಿಶಕ್ತಿಯಿಂದ ಬಳಲುತ್ತಿರುವ ಶ್ರೀಗಳು ಅರ್ಧ ಒಂದು ಗಂಟೆಯಷ್ಟು ಮಾತ್ರ ಸ್ವಶಕ್ತಿಯಿಂದ ಉಸಿರಾಡುತ್ತಿದ್ದಾರೆ. ಹೀಗೆ ಕಳೆದೊಂದು ವಾರದಿಂದ ಶ್ರೀಗಳ ಆರೋಗ್ಯ ಯಥಾಸ್ಥಿತಿಯಲ್ಲಿದೆ. ಉಸಿರಾಟದ ಸಮಸ್ಯೆ ಕಡಿಮೆಯಾಗದೆ ಇರುವುದೇ ಈಗ ಭಕ್ತರ ಆತಂಕಕ್ಕೆ ಕಾರಣವಾಗಿರುವುದು. ಪ್ರತಿಪಕ್ಷ ನಾಯಕ ಬಿಎಸ್ ಯಡಿಯೂರಪ್ಪ, ಗೃಹ ಸಚಿವ ಎಂಬಿ ಪಾಟೀಲ, ಡಿಸಿಎಂ ಪರಮೇಶ್ವರ್, ಸಚಿವ ಎಚ್ಕೆ ಪಾಟೀಲ್ ಹಾಗೂ ಗಣ್ಯಾತಿ ಗಣ್ಯರು ಶ್ರೀಗಳ ಆರೋಗ್ಯ ವಿಚಾರಿಸಲು ಮಠಕ್ಕೆ ಆಗಮಿಸಿದ್ದಾರೆ. ದೇವರ ಪವಾಡದ ನಿರೀಕ್ಷೆಯಲ್ಲಿದ್ದಾರೆ. ಡಾಕ್ಟರ್ಸ್ ಏನೇನು ಎಫರ್ಟ್ಸ್ ಹಾಕೋ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವತ್ತಿನ ಈ ಏಜ್ ನಲ್ಲಿ ಬಹಳ ಹೆಚ್ಚು ಇಂಜೆಕ್ಷನ್ಸ್ ಮೆಡಿಸಿನ್ಸ್ ಕೊಡೋಕ್ಕಾಗಲ್ಲ, ಅದನ್ನು ತಡ್ಕೊಳಕ್ ಆಗೋದಿಲ್ಲ. ಸೊ ಆಸ್ಪತ್ರೆ ಏನ್ ಟ್ರೀಟ್ಮೆಂಟ್ ಕೊಡ್ಬೋದು ಅದೇ ಟ್ರೀಟ್ಮೆಂಟ್ ಇಲ್ಲಿ ಮುಂದುವರೆಸಿದೆ. ಮೊದಲು ಹೆಂಗೆ ಪರಿಸ್ಥಿತಿ ಇತ್ತು ಆ ಕ್ರಿಟಿಕಲ್ ಆ ಪರಿಸ್ಥಿತಿ ಮುಂದುವರೆದಿದೆ. ಆದರೂ ಕೂಡ ಕೆಲವೊಂದು ಪ್ಯಾರಾಮೀಟರ್ಸ್ ಸ್ಟೇಬಲ್ ಇದೆ. ಹೀಗಾಗಿ ಡಾಕ್ಟರ್ಸು ತಮ್ಮೆಲ್ಲ ಪ್ರಯತ್ನಗಳು ಮಾಡ್ತಾ ಇದ್ದಾರೆ ಮತ್ತು ಇನ್ನೂ ಹಾಗೇನೆ ಅವರು ಇನ್ನೂ ಎಕ್ಸ್ಪರ್ಟ್ ಡಾಕ್ಟರ್ಸ್ ಸೇರಿದ್ದಾರೆ, ಅವ್ರ ಜೊತೆನೂ ಕೂಡ ಕನ್ಸಲ್ಟೇಷನ್ ಮುಂದುವರೆದಿದೆ. ಅವರಿಗೆ ಸ್ವಲ್ಪ ಉಸಿರಾಟದ ತೊಂದರೆ ಇರೋದ್ರಿಂದ ವೆಂಟಿಲೇಷನ್ ಹಾಕಿದ್ದಾರೆ. ಡಾಕ್ಟರ್ ಮಾತಾಡಿದ್ದೀನಿ, ಚೆನ್ನಾಗಿದೆ, ಚೆನ್ನಾಗಾಗ್ತಾರೆ ಅಂತ ಹೇಳಿದ್ದಾರೆ. ಮಾಡುವಾಗ ಯಾವ ಸ್ಟೇಜಲ್ಲಿ ಇದ್ರು ಅದೇ ಸ್ಥಿತಿಯಲ್ಲಿ ಇದ್ದಾರೆ. ನಾವೆಲ್ಲ ಆಶಾವಾದಿಗಳು, ಅವರು ರಿಕವರ್ ಆಗಲಿ ಅಂಥೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ನಿನ್ನೆ ರಾತ್ರಿ ಕಣ್ಣು ತೆಗೆದಿದ್ರು ಅಂಥೇಳಿ ಡಾಕ್ಟ್ರ್ ಹೇಳ್ತಾ ಇದ್ರು. ಅದರಿಂದ ನಮಗೂ ಕೂಡ ಇನ್ನೂ ಹೋಪ್ಸ್ ಇದೆ. ಪೂಜ್ಯ ಶ್ರೀಗಳವರ ತೀರ್ಮಾನ ಶ್ರೀಗಳವರೇ ಮಾಡಬೇಕಾಗಿದೆ. ಆದ್ದರಿಂದ ಅವರು ಯಾವ ರೀತಿ ಮುಂದುವರೆದ ಆರೋಗ್ಯದಲ್ಲಿ ಚೇತರಿಕೆಯನ್ನು ಅನ್ನೋದಕ್ಕಿಂತ ಹೆಚ್ಚಾಗಿ ನಿನ್ನೆ ಯಾವ ರೀತಿ ಇತ್ತು ಅದೇ ರೀತಿ ಯಥಾಸ್ಥಿತಿ ಶ್ರೀಗಳವರು ಇವತ್ತು ಕೂಡ ಇದ್ದಾರೆ. ಇಷ್ಟನ್ನು ಮಾತ್ರ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಅವರ ಆರೋಗ್ಯ ಸುಧಾರಣೆ ಆಗಬೇಕಂತ ನಾವೆಲ್ಲರೂ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಹಾಂ, ವೈದ್ಯರ ಜೊತೆನೂ ಮಾತಾಡಿದ್ವಿ. ಅವರು ಹೇಳಿದರು ಇಲ್ಲ, ನಮಗೆ ಇದು ಒಂದು ಸವಾಲು, ಇದು
ಆ ರೀತಿ ಇವತ್ತು ನಾವು ಎಷ್ಟು ನಾವು ಟ್ರೀಟ್ಮೆಂಟ್ ಮಾಡುವಂಥದ್ದು ಒಂದು ಸುಮ್ಮನೆ ನಿಮಿತ್ತ ಮಾತ್ರ, ಆದರೆ ಅವರ ಒಂದು ಇಚ್ಛೆ ಏನಿದೆಲ್ಲ ಆ ಬದುಕಿನ ಇಚ್ಛೆ ಬಹುಶಃ ಅದು ನಮಗೊಂದು ಆಶ್ಚರ್ಯ ಅನ್ನುವಂಥ ಮಾತನ್ನು ಇವತ್ತು ವೈದ್ಯರು ಹೇಳಿದರು. ವೈದ್ಯರು ಭೇಟಿ ಆದ್ವಿ, ಪೂಜೆ ಆಶೀರ್ವಾದವನ್ನು ತೆಗೆದುಕೊಂಡು ಅವರ ಪಾದಕ್ಕೆ ನಮಸ್ಕಾರ ಮಾಡಿಕೊಂಡು ಬಂದಿದ್ದು ನಮ್ಮ ಜೀವನ ಒಂದು ದೊಡ್ಡ ಭಾಗ್ಯ ಅಂತ ಹೇಳಿ ನಾನು ತಿಳ್ಕೊಂಡೆ. ಬೆಳಗ್ಗೆ ಶ್ರೀಗಳ ಆರೋಗ್ಯ ತಪಾಸಣೆ ಮಾಡಿರುವ ವೈದ್ಯರು ಒಂದು ಮಾತನ್ನ ಹೇಳಿದ್ದಾರೆ, ಸದ್ಯ ಸ್ವಾಮೀಜಿಗಳ ಆರೋಗ್ಯ ಸ್ಥಿರವಾಗಿದೆ, ಉಸಿರಾಟದಲ್ಲೂ ಚೇತರಿಕೆ ಕಂಡಿದೆ. ವೈದ್ಯರ ಮಾತುಗಳಿಗೂ ಸ್ಪಂದನೆ ಕೊಡ್ತಾ ಇದ್ದಾರೆ. ಇದಕ್ಕಿಂತ ಹೆಚ್ಚಾಗಿ ಪ್ರತಿ ಬಾರಿನೂ ವೈದ್ಯರಿಗೆ ಶ್ರೀಗಳು ಅಚ್ಚರಿಯನ್ನ ಕೊಡ್ತಾ ಬಂದಿದ್ದಾರೆ. 112ನೇ ವಯಸ್ಸಿನಲ್ಲಿ 6 ಬಾರಿ ಎಂಡೋಸ್ಕೋಪಿ ಮಾಡಿಸಿಕೊಂಡವರು ಯಾರೂ ಇಲ್ಲ. ಇಷ್ಟು ದಿನಗಳ ಕಾಲ ವೈದ್ಯರು ಕೊಟ್ಟಿರುವ ಎಲ್ಲಾ ಚಿಕಿತ್ಸೆಗಳಿಗೆ ಸ್ಪಂದಿಸುವವರು ಇವರೇ ಮೊದಲು. ಹೀಗಾಗಿ ಈ ಬಾರಿನೂ ಅಷ್ಟೇ ಸದ್ಯ ಉಸಿರಾಟದ ತೊಂದರೆಯಲ್ಲಿದ್ದಾರೆ. ಆದರೆ ಪ್ರತಿ ಬಾರಿನೂ ವೈದ್ಯರ ಲೆಕ್ಕಾಚಾರಗಳನ್ನ ತಲೆ ಕೆಳಗೆ ಮಾಡಿ ಚೇತರಿಸಿಕೊಳ್ತಿದ್ದ ಶ್ರೀಗಳು ಈ ಬಾರಿಯೂ ಅದೇ ಚಮತ್ಕಾರ ತೋರಿಸುವ ನಿರೀಕ್ಷೆ ಇದೆ. ದೊಡ್ಡ ಶ್ರೀಗಳ ಅನಾರೋಗ್ಯ ಕಿರಿಯ ಸ್ವಾಮೀಜಿಗಳಿಗೆ ನೋವುಂಟು ಮಾಡಿರುವುದು ಸತ್ಯ. ಹೀಗಾಗಿನೇ ಗಣ್ಯರೆಲ್ಲ ಬಂದು ಕಿರಿಯ ಶ್ರೀಗಳಿಗೆ ಧೈರ್ಯ ತುಂಬುವ ಕೆಲಸ ಮಾಡುತ್ತಿದ್ದಾರೆ. ಬರೀ ರಾಜಕಾರಣಿಗಳು ಮಾತ್ರವಲ್ಲದೆ ವಿವಿಧ ಮಠದ ಸ್ವಾಮೀಜಿಗಳು ಕೂಡ ಶ್ರೀಗಳಿಗೆ ಧೈರ್ಯ ತುಂಬುತ್ತಿದ್ದಾರೆ. ಸತ್ಯ ಭಕ್ತರೆಲ್ಲ ಶ್ರೀಗಳು ಬೇಗನೆ ಗುಣಮುಖರಾಗಲಿ ಅಂತ ಪ್ರಾರ್ಥಿಸುತ್ತಿದ್ದಾರೆ. ಈಗೇನಿದ್ರೂ ಆ ಭಗವಂತ ಮತ್ತು ಭೂಲೋಕದ ದೇವರ ನಿರ್ಧಾರಕ್ಕೆ ಎಲ್ಲವನ್ನೂ ಬಿಡಲಾಗಿದೆ. ಕೋಟಿ ಕೋಟಿ ಜನರಿಗೆ ಆಶ್ರಯ ಒದಗಿಸಿರುವ ತ್ರಿವಿಧ ದಾಸೋಹಗೈದಿರುವ ಸಿದ್ಧಿ ಪುರುಷರು ಇನ್ನಷ್ಟು ಕಾಲ ನಮ್ಮ ಜೊತೆಗೆ ಇರಬೇಕು ಅನ್ನೋದು ಪ್ರತಿಯೊಬ್ಬರ ಆಶಯ ಬಯಕೆ. ವೈದ್ಯರಿಗಂತೂ ಆ ನಿರೀಕ್ಷೆ ಇದೆ, ಭಕ್ತರು ಕೂಡ ಅದೇ ನಿರೀಕ್ಷೆಯಲ್ಲಿದ್ದಾರೆ. ದೇವರೇ ಬೇಗ ಗುಣಮುಖರಾಗಿ ಅಂತ ಎಲ್ಲರೂ ಪ್ರಾರ್ಥಿಸುತ್ತಿದ್ದಾರೆ. ಸಿದ್ಧಗಂಗಾ ಮಠದ ಖ್ಯಾತಿಯ ಪ್ರಭೆ ಇಂದು ಜಗದಗ್ಲ. ಮಠದ ಸೂರಿನಡಿ ಉಂಡು ಕಲಿತು ಪ್ರಪಂಚದ ಮೂಲೆ ಮೂಲೆಗಳನ್ನು ಪಸರಿಸುವವರಿಗೆ ಲೆಕ್ಕವಿಲ್ಲ. ಅಷ್ಟಕ್ಕೂ ಮಠದ ಈ ಪರಿಯ ಏಳಿಗೆ ರಾತ್ರಿ ಕಳೆದು ಹಗಲು ಬಂದಂತೆ ಬಂದಿದ್ದಲ್ಲ. ಮಠದ ಉದ್ಧಾರದ ಹಿಂದೆ ಶ್ರೀಗಳ ಅಹರ್ನಿಶಿ ಶ್ರಮ, ಪರಿಶ್ರಮದ ತ್ಯಾಗ, ನಿಸ್ವಾರ್ಥ ಲಕ್ಷ್ಯ, ಅಭಿವೃದ್ಧಿ ಯೋಜನೆಗಳು ಅಡಗಿವೆ. ಶ್ರೀಗಳ ಆ ಪ್ರಯತ್ನದ ಪೂರ್ಣ ವಿವರ ಇಲ್ಲಿದೆ. ಔನ್ನತ್ಯಕ್ಕಾಗಿ ಕಾದಿತ್ತು ಸಿದ್ಧಗಂಗಾ ಮಠ. ಶ್ರೀಗಳ ಇಚ್ಛಾಶಕ್ತಿಯಿಂದ ಖ್ಯಾತಿಯ ಮುಕುಟ. ಈಗಿನ ದಿನಮಾನಕ್ಕೆ ಮಠಾಧೀಶರಾಗುವುದು ಅಂದ್ರೆ ಬೇರೆಯೇ ಕಲ್ಪನೆ. ಸಾಕಷ್ಟು ದೇಣಿಗೆ, ಭಕ್ತರ ಬಂದು ಹೋಗುವಿಕೆಗಳ ಸಂಭ್ರಮಗಳ ನಡುವೆ ಒಂದಷ್ಟು ಮಠದ ಕಡೆಯಿಂದ ಅಭಿವೃದ್ಧಿ ಕೆಲಸಗಳ ಹೊಣೆ ನಿರ್ವಹಿಸಿದ್ರೆ ಆಯ್ತು. ಆದ್ರೆ ದಶಕಗಳ ಹಿಂದೆ ಮಠದ ಅಧಿಕಾರ ನಿರ್ವಹಿಸೋದು ಅಂದ್ರೆ ಇಷ್ಟು ಸುಲಭವಿರಲಿಲ್ಲ. ಆ ಕಾಲದಲ್ಲಿ ಸಿದ್ಧಗಂಗಾ ಮಠದ ಆರ್ಥಿಕ ಪರಿಸ್ಥಿತಿ ಹೇಳಿಕೊಳ್ಳೋ ಹಾಗೂ ಇರಲಿಲ್ಲ. ಶಿವಕುಮಾರ ಸ್ವಾಮಿಗಳು ಮಠದ ಉಸ್ತುವಾರಿ ವಹಿಸೋ ಮುನ್ನವಿದ್ದ ಮರುಳಾರಾಧ್ಯ ಶ್ರೀಗಳಿಂದ ಮಠ ಅಲ್ಪ ಅಭಿವೃದ್ಧಿಯಾಗಿತ್ತಷ್ಟೇ. ಶಿವಕುಮಾರ ಸ್ವಾಮೀಜಿಯವರು ಪೀಠವೇರಿದಾಗ ಹೇಳಿಕೊಳ್ಳುವಂತಹ ಸೌಲಭ್ಯಗಳು, ಆರ್ಥಿಕ ವ್ಯವಸ್ಥೆಗಳು ಇರಲಿಲ್ಲ. ಇಂಥ ಸನ್ನಿವೇಶದಲ್ಲಿ ಶಿವಕುಮಾರ ಸ್ವಾಮೀಜಿಗಳು ಇಡೀ ಮಠದ ಉಸ್ತುವಾರಿಯನ್ನು ತನ್ನ ಮಡಿಲಿಗೆ ಹಾಕಿಕೊಂಡು ಮಹತ್ತರ ಜವಾಬ್ದಾರಿಯನ್ನ ಹೊತ್ತರು. ಇಂಥ ವೇಳೆಯಲ್ಲಿ ತರುಣ ಶ್ರೀಗಳ ಬಗ್ಗೆ ಇಲ್ಲ ಸಲ್ಲದ ಕೊಂಕಿನ ಮಾತುಗಳು ಕೇಳಿಬಂದವು. ಶಿವಕುಮಾರರು ಮಠದ ಉತ್ತರಾಧಿಕಾರಿಯಾಗಿ ಜವಾಬ್ದಾರಿ ಸ್ವೀಕರಿಸಿದಾಗ ಬೆನ್ನ ಹಿಂದೆ ಬೇಡದ ಗುಸುಗುಸು ಮಾತುಗಳು ಶುರುವಾದವು. ತಾರುಣ್ಯದಲ್ಲಿರೋ ಯುವಕನಿಗೆ ಮಠದ ಜವಾಬ್ದಾರಿ ಕೊಟ್ಟರೆ ಮಠದ ಅಭಿವೃದ್ಧಿ ಸಾಧ್ಯವೇ? ಕೊಟ್ಟ ಜವಾಬ್ದಾರಿಯನ್ನ ಸಮರ್ಥವಾಗಿ ನಿರ್ವಹಿಸಬಲ್ಲನ ಎಂಬ ಶಂಕೆಯ ನುಡಿಗಳು ಬಲವಾಗಿ ಕೇಳಿಬರ್ತಿದ್ವು. ಆದ್ರೆ ಇದ್ಯಾವುದಕ್ಕೂ ಧೃತಿಗಿಡದ ಶ್ರೀಗಳು ಪೂಜ್ಯ ಲಿಂಗೈಕ್ಯ ಶ್ರೀ ಅಟವಿ ಸ್ವಾಮಿಗಳ ಹಾಗೂ ಲಿಂಗೈಕ್ಯ ಶ್ರೀ ಉತ್ಥಾನ ಸ್ವಾಮಿಗಳ ಆಶಯದಂತೆ ಮಠಕ್ಕೆ ಕಿಂಚಿತ್ತು ಕಳಂಕ ಬರದಂತೆ ಕಾರ್ಯನಿರ್ವಹಿಸಿದ್ರು. ಕಾಯಕವೇ ಕೈಲಾಸ ನಿತ್ಯ ಧ್ಯೇಯವಾಕ್ಯ. ಮಠದ ಏಳಿಗೆಯ ಉದ್ದೇಶವೊಂದೇ ಏಕೈಕ. ಮಠದ ಶಿಕ್ಷಣ ಸಂಸ್ಥೆಗಳು, ವಿದ್ಯಾರ್ಥಿ ನಿಲಯ, ಪ್ರಸಾದ ನಿಲಯಗಳನ್ನು ಸಮರ್ಥವಾಗಿ ಮುನ್ನಡೆಸಿಕೊಂಡು ಬಂದರು. ಮಠದ ಜವಾಬ್ದಾರಿ ವಹಿಸಿಕೊಂಡಾಗ ಆದಾಯ ಕಡಿಮೆಯಿತ್ತು. ಮಠಕ್ಕೆಂದು ಮೀಸಲಾಗಿದ್ದ ಜಮೀನಲ್ಲಿ ಬೆಳೆ ಬೆಳೆದು ವಿದ್ಯಾರ್ಥಿಗಳ ಸನ್ನಿವಾಸ
ಶಿಕ್ಷಣ ಸಂಸ್ಥೆಗಳನ್ನು ನಡೆಸುವುದು ಕಷ್ಟದಾಯಕವಾಗಿತ್ತು. ಮಳೆಯ ಆಧಾರಿತ ಭೂಮಿಯಾಗಿದ್ದರಿಂದ ಅತಿವೃಷ್ಟಿ ಅನಾವೃಷ್ಟಿ ಸಮಯದಲ್ಲಿ ಬಹಳ ಕಷ್ಟವಾಗುತ್ತಿತ್ತು. ಇದನ್ನೆಲ್ಲ ಧೈರ್ಯವಾಗಿ ನಿರ್ವಹಿಸಿದ ಶ್ರೀಗಳು ಭಕ್ತರ ಮನೆ ಮನೆಗೆ ಭಿಕ್ಷಾಟನೆಗೆ ಹೋಗಿ ದವಸ ಧಾನ್ಯಗಳನ್ನು ತಂದಿದ್ದುಂಟು. ಸ್ವಾತಂತ್ರ್ಯ ಪೂರ್ವ ಭಾರತ ಸ್ವಾಯತ್ತತೆಯೆಡೆಗೆ ಅಡಿಯಿಡುತ್ತಿದ್ದ ಕ್ಷಣವದು. ಶಿಕ್ಷಣದ ಮಹತ್ವವನ್ನು ದೇಶದೆಲ್ಲೆಡೆ ಪಸರಿಸಲು, ಮುಖ್ಯವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಶಿಕ್ಷಣದ ಪ್ರಾಮುಖ್ಯತೆಯನ್ನು ಸೇರಿಸಲು ಸರ್ಕಾರವೂ ಸೇರಿ ಅನೇಕ ಮಹನೀಯರು ಶ್ರಮಿಸುತ್ತಿದ್ರು. ಆದರೆ ಸಿದ್ಧಗಂಗೆಯಲ್ಲಿ ಅದಾಗಲೇ ಅವೆಲ್ಲವೂ ಕಾರ್ಯರೂಪಕ್ಕೆ ಬಂದಾಗಿತ್ತು. ಮಠದಲ್ಲಿ ಕಲಿಯುತ್ತಿದ್ದವರೆಲ್ಲರೂ ಗ್ರಾಮೀಣ ಮಕ್ಕಳೇ. ಈ ಕಾರ್ಯ ರಾಷ್ಟ್ರ ಮಟ್ಟದಲ್ಲೂ ಶ್ಲಾಘನೆಗೆ ಪಾತ್ರವಾಯಿತು. ಸಿದ್ಧಗಂಗೆಯ ಕೀರ್ತಿ ಎಲ್ಲೆಡೆ ಹರಡಲು ಪ್ರಾರಂಭವಾಯಿತು. ಕ್ರಮೇಣ ಅಲ್ಲಿನ ಭಕ್ತ ವರ್ಗವು, ವಿದ್ಯಾರ್ಥಿ ಸಂಕುಲವೂ ಹೆಚ್ಚುತ್ತಾ ಹೋಯಿತು. ಇದು ಶಿವಕುಮಾರ ಸ್ವಾಮೀಜಿಯವರ ದೂರದರ್ಶಿತ್ವಕ್ಕೆ ಹಿಡಿದ ಕೈಕನ್ನಡಿ. ದಶಕಗಳ ಕಾಲ ಮಠಕ್ಕಾಗಿ ದುಡಿತ ಶ್ರೀಗಳೇ ಮಠದ ನಿಜವಾದ ನಾಡಿ ಮಿಡಿತ. ಶ್ರೀಗಳು ತಮ್ಮ ಗುರುಗಳಿಗೆ ನೀಡಿದ ಮಾತಿನಂತೆ ಅಸಂಖ್ಯ ಬಡ ಮಕ್ಕಳಿಗೆ ಭರವಸೆಯ ಭವಿಷ್ಯವನ್ನ ಕಲ್ಪಿಸಿದ್ದಾರೆ. ಡಾಕ್ಟರ್ ಶಿವಕುಮಾರ ಶ್ರೀಗಳು ಜಗತ್ತು ಕಂಡ ಒಂದು ಅಚ್ಚರಿ. ತಮ್ಮ ಸ್ವಸುಖಗಳನ್ನು ತ್ಯಾಗಗೈದು ಬರೋಬ್ಬರಿ 88 ವರ್ಷಗಳಿಂದ ನಿರಂತರವಾಗಿ ಅವಕಾಶ ವಂಚಿತ ಮಕ್ಕಳಿಗೆ ಜಾತಿ ಮತ ಅಂತಸ್ತುಗಳ ಭೇದವಿಲ್ಲದೆ ಅನ್ನ ದಾಸೋಹದ ಜೊತೆಗೆ ಅಕ್ಷರವನ್ನು ಕಲಿಸಿ ಉತ್ತಮ ಮಾರ್ಗದಲ್ಲಿ ಬದುಕಲು ಅಡಿಗಲ್ಲು ಹಾಕಿಕೊಟ್ಟ ಸಿದ್ಧ ಪುರುಷರೆನಿಸಿದ್ದಾರೆ. ಕಾಯಕವೇ ಕೈಲಾಸ ಅನ್ನೋ ಉಕ್ತಿಗೆ ಮಾರು ಹೋಗಿದ್ದ ಶಿವಕುಮಾರ ಶ್ರೀಗಳು ಅಂತೆಯೇ ನಡೆದ್ರು. ಬರೀ ಶಿಕ್ಷಣ ಸಂಸ್ಥೆಗಳ ಜವಾಬ್ದಾರಿಯಷ್ಟೇ ಅಲ್ಲದೆ ಮಠದ ದಿನನಿತ್ಯ ಧಾರ್ಮಿಕ ಕಾರ್ಯಗಳು, ಭಕ್ತರ ಗಣ್ಯರ ಭೇಟಿ, ಆರ್ಥಿಕ ನಿರ್ವಹಣೆಗಳೂ ಸೇರಿ ಶ್ರೀಗಳು ಬಿಡುವಿಲ್ಲದಷ್ಟು ಕೆಲಸ ಮಾಡುತ್ತಿದ್ರು. ಆದರೂ ಸಿದ್ಧಗಂಗಾ ಮಠದ ಶ್ರೇಯಸ್ಸಿಗಾಗಿ ಲೆಕ್ಕವಿಲ್ಲದಷ್ಟು ಕಷ್ಟಗಳನ್ನು ಸಮರ್ಥವಾಗಿ ಎದುರಿಸಿದ್ರು. ತಾರುಣ್ಯದಿಂದಲೇ ಮಠದ ಅಭಿವೃದ್ಧಿ ಕಾರ್ಯದಲ್ಲಿ ತೊಡಗಿದವರು ಶತಾಯುಷಿಯಾದರೂ ವಿಶ್ರಮಿಸಿರಲಿಲ್ಲ. ಹಾಗಾಗಿಯೇ ಶ್ರೀಗಳು ಮಾಡಿದ ಸಾಧನೆಗಳನ್ನ ಕೇವಲ ಕನ್ನಡಿಗರಷ್ಟೇ ಅಲ್ಲದೆ ಇಡೀ ಜಗತ್ತೇ ಶ್ಲಾಘಿಸುತ್ತದೆ. ತಮ್ಮ ನಿಸ್ವಾರ್ಥ ಸೇವೆಯಿಂದ ಎಲ್ಲರ ಮನಸ್ಸಲ್ಲೂ ಶಾಶ್ವತ ಮುದ್ರೆ ಒತ್ತಿದವರು ಸಿದ್ಧಗಂಗೆಯ ಶ್ರೀ ಶಿವಕುಮಾರ ಸ್ವಾಮೀಜಿ. ಅಷ್ಟಕ್ಕೂ ಶ್ರೀಗಳ ಈ ಅದಮ್ಯ ಶಕ್ತಿಯ ಗುಟ್ಟೆ ಈ ಇಳಿ ವಯಸ್ಸಿನಲ್ಲೂ ಯುವಕರು ನಾಚುವಂತಿದ್ದ ಅವರ ಚೈತನ್ಯದ ರಹಸ್ಯವೇನು? ವಿಶ್ವವ್ಯಾಪಿ ಸಿದ್ಧಗಂಗಾ ಮಠದ ಖ್ಯಾತಿ, ಭವ್ಯ ಮಠದ ಶಕ್ತಿ, ಈ ದೈವ ಸದೃಶ ವ್ಯಕ್ತಿ, ಸ್ಥಾವರ ಕಳಿವುಂಟು ಜಂಗಮಕ್ಕಿಲ್ಲ ಅಂತ ಬಸವಣ್ಣನವರು ಹೇಳಿದ್ರು. ಅಂತೆಯೇ ಶ್ರೀಗಳು ತಮ್ಮ ಸಾಮಾಜಿಕ ಕಳಕಳಿಯಿಂದ, ನಿಸ್ವಾರ್ಥ ಜೀವನದಿಂದ ವಿಶ್ವದುದ್ದಗಲಕ್ಕೂ ಹೆಸರಾದರು. ಅಸಂಖ್ಯ ಬದುಕುಗಳಿಗೆ ಮಾದರಿಯಾದರು. ನಡೆದಾಡುವ ದೇವರು, ತ್ರಿವಿಧ ದಾಸೋಹಿ, ಕಾಯಕ ಯೋಗಿ ಅಂತೆಲ್ಲ ಕರೆಸಿಕೊಳ್ಳೋ ಶ್ರೀಗಳು ಮಹಾತಪಸ್ವಿ. ಕರುನಾಡಿನ ಆಧ್ಯಾತ್ಮಿಕತೆಯ ಮುತ್ತು, ಹಸಿದವರ ಪಾಲಿಗೆ ಅಕ್ಷಯ ಪಾತ್ರೆ. ಸಿದ್ಧಲಿಂಗ ನಮೋ ಸಿದ್ಧಗಂಗಾ ಪುರೇಶ ಸುರೇಶ. ಶಿವಕುಮಾರ ಸ್ವಾಮೀಜಿಯವರು ಬರೀ ಸಂತರಲ್ಲ, ಅವರು ಮಹಾನ್ ವ್ಯಕ್ತಿತ್ವದ ಪ್ರತೀಕ, ಅಪ್ರತಿಮ ಸಾಧಕ. ಆಧ್ಯಾತ್ಮಿಕತೆ ಎಂಬ ಭೂಮಿಯಲ್ಲಿ ತ್ಯಾಗವೆನ್ನುವ ಬೀಜವ ಬಿತ್ತಿ ಜ್ಞಾನವೆಂಬ ಫಸಲು ತೆಗೆದ ಕೃಷಿಕ. ತಮ್ಮ ನಿಸ್ವಾರ್ಥ ಜೀವನ ಶೈಲಿಯಿಂದಲೇ ಇಡೀ ವಿಶ್ವದ ಮೂಲೆ ಮೂಲೆಗೂ ಹೆಸರಾದವರು. ಅಸಂಖ್ಯ ಭಕ್ತರ ಪಾಲ್ಗೆ ಶ್ರೀ ಶಿವಕುಮಾರ ಸ್ವಾಮೀಜಿ ಕುಲ ದೈವಕ್ಕೆ ಸಮ, ಬೇಡಿದ್ದನ್ನೆಲ್ಲ ಕರುಣಿಸೋ ಕಲ್ಪವೃಕ್ಷ. ಈ ಇಳಿ ವಯಸ್ಸಿನಲ್ಲೂ ಅವರ ಚೈತನ್ಯ ಮಾಸದೆ ಇರೋದರ ಹಿಂದೆ ಮಹಾ ರಹಸ್ಯವೇ ಇದೆ. ಮುಪ್ಪು ಕೇವಲ ದೇಹಕ್ಕೆ ಮಾತ್ರ, ಮನಸ್ಸಿಗಲ್ಲ ಅನ್ನೋ ಮಾತಿಗೆ ಅವರು ಜೀವಂತ ನಿದರ್ಶನ. ಅವರನ್ನು ಹತ್ತಿರದಿಂದ ಬಲ್ಲವರಿಗೆ ವಯಸ್ಸು ಮಾಗಿದಂತೆಲ್ಲ ದೇಹದ ಚೈತನ್ಯ ನೂರ್ಮಡಿಯಾದಂತೆ ಭಾಸವಾಗದಿರದು. ಶ್ರೀಗಳ ದೈನಂದಿನ ದಿನಚರಿಯನ್ನೊಮ್ಮೆ ನೋಡಿದ್ರೆ ಎಂಥವರಲ್ಲೂ ಅಚ್ಚರಿ ಮೂಡದಿರದು. ಸದ್ಯವೇನೋ ಶ್ರೀಗಳು ಚಿಕಿತ್ಸೆಯಲ್ಲಿರೋದ್ರಿಂದ ಅವರ ದಿನಚರಿ ಬದಲಾಗಿದೆ, ವೈದ್ಯರ ನಿಗಾದಲ್ಲಿದ್ದಾರೆ. ನೀವು ನಂಬಲಿಕ್ಕಿಲ್ಲ, ಸಾಮಾನ್ಯ ದಿನಗಳಲ್ಲಿ ಶ್ರೀಗಳ ದಿನಚರಿ ಮುಂಜಾವು 2 ಪ್ರಾರಂಭವಾಗುತ್ತೆ. 2 ಜಾವಕ್ಕೆ ಎದ್ದು ಮುಂದರೆ ಮುಂದಿನ 1 ಕಾಲ ಪೂಜಾ ಕೋಣೆಯಲ್ಲೇ ದೈವಕ್ಕಾಗಿ ಮೀಸಲು. ಧ್ಯಾನ ನಂತರ ಇಷ್ಟಲಿಂಗ ಪೂಜೆ. ಬಳಿಕ ಶ್ರೀಗಳು ತಮ್ಮ ದರ್ಶನಕ್ಕಾಗಿ ಬರುವ ಭಕ್ತರಿಗೆ ವಿಭೂತಿ ಭಸ್ಮ ಕೊಡುವರು. ಮುಂಜಾನೆ 6:30 ಅಂದ್ರೆ ಶ್ರೀಗಳ ಉಪಹಾರ ಸಮಯ.
ಒಂದು ಅಕ್ಕಿ ಇಡ್ಲಿ, ಸ್ವಲ್ಪ ಹೆಸರು ಬೇಳೆ, ತೋವೆ, ಸಿಹಿ ಹಾಗೂ ಖಾರ ಚಟ್ನಿ ಸೇವಿಸಿದ್ರೆ ಮುಗಿತು. ಎರಡು ತುಂಡು ಸೇಬು ತಿಂದು ಬೇವಿನ ಚಕ್ಕೆ ಕಷಾಯ ಕುಡಿದ್ರೆ ಸಾಕು. ಮುಪ್ಪಿನ ದೇಹಕ್ಕೆ ನವ ಚೈತನ್ಯ ಬಂದಂತೆ ಶ್ರೀಗಳು ಇಡೀ ದಿನ ತುಂಬಾ ಉತ್ಸಾಹದಿಂದ ಇರ್ತಾರೆ. ಇನ್ನು ಶ್ರೀಗಳ ದೈನಂದಿನ ದಿನಚರಿಯಲ್ಲಿ ಭಕ್ತರ ಕಷ್ಟ ಸುಖದ ಸ್ಪಂದನೆಗೆ ಬಲು ಮಹತ್ವ. ಭಕ್ತರ ಭೇಟಿಯೇ ಶ್ರೀಗಳ ದಿನಚರಿಯ ಪ್ರಮುಖ ದಿನಚರಿ ಎಂದ್ರೆ ತಪ್ಪಿಲ್ಲ. ಇನ್ನು ಮಧ್ಯಾಹ್ನ 3 ಗಂಟೆವರೆಗೆ ಭಕ್ತರ ಭೇಟಿ ಕಾರ್ಯಕ್ರಮ ನಿರಂತರವಾಗಿ ಸಾಗುತ್ತೆ. ಬಳಿಕ ನೇರವಾಗಿ ಮಠಕ್ಕೆ ಸಾಗುವ ಶ್ರೀಗಳು ಸ್ನಾನ ಪೂಜೆಯಲ್ಲಿ ಮಗ್ನರಾಗುತ್ತಾರೆ. ಇದರ ಬಳಿಕ ಒಂದು ಹೆರಳೆಕಾಯಿ ಗಾತ್ರದ ಮುದ್ದೆ, ಸ್ವಲ್ಪ ಅನ್ನ, ತೊಗರಿ ಬೇಳೆ ಸಾಂಬಾರ್ ಊಟ ಮಾಡ್ತಾರೆ. ಸಂಜೆ 4ರ ನಂತರ ಪುನಃ ಭಕ್ತಗಣದ ಭೇಟಿ ನಡೆಯುತ್ತೆ. ಬಳಿಕ ಮಠದಲ್ಲಿ ವಿದ್ಯಾರ್ಚನೆ ಮಾಡುವ ಮಕ್ಕಳ ಕುಶಲೋಪರಿ, ದಾಸೋಹದ ಮಾಹಿತಿಗಳೆಲ್ಲ ರಾತ್ರಿ 9 ಗಂಟೆವರೆಗೂ ನಡೆಯುತ್ತೆ. ಹಳೆಯ ಮಠದಲ್ಲಿ ರಾತ್ರಿಯ ಕಾರ್ಯಕ್ರಮ. ಮತ್ತೆ ಸ್ನಾನ, ಪೂಜೆ ಮತ್ತು ಪ್ರಸಾದ. ರಾತ್ರಿ ಊಟಕ್ಕೆ ಒಂದು ಚಪಾತಿ ಇಲ್ಲವೇ ಒಂದು ದೋಸೆ ತಿನ್ನೋ ಶ್ರೀಗಳು ಜೊತೆಗೆ ಚಟ್ನಿ ಅಥವಾ ಪಲ್ಯ ಸೇವಿಸುವರು, ಇಲ್ಲವೇ ಉಪ್ಪಿಟ್ಟು ಮತ್ತು ಹಣ್ಣಿನ ಸೇವನೆ ಇಷ್ಟಪಡುವರು. ರಾತ್ರಿ 10 ಗಂಟೆಗೆ ಸ್ವಾಮಿಗಳು ಸಭಾಂಗಣದಲ್ಲಿ ಹಾಜರಾಗುವರು. ಶ್ರೀ ಜಗಜ್ಯೋತಿ ಬಸವೇಶ್ವರ ನಾಟಕದ ಒಂದು ದೃಶ್ಯವನ್ನು ನೋಡಿದ ಬಳಿಕವೇ ಅಂದಿನ ಕಾಯಕಕ್ಕೆ ವಿರಾಮ. ರಾತ್ರಿ 10:30 ಪುಸ್ತಕ ಓದಿ ಬಳಿಕ ಮಲಗುವ ಹವ್ಯಾಸವಿಟ್ಟುಕೊಂಡಿರೋ ಶ್ರೀಗಳು ಕನಿಷ್ಠ ಅರ್ಧ ತಾಸಾದ್ರೂ ಓದಿ ಬಳಿಕ 11 ಗಂಟೆ ಸುಮಾರಿಗೆ ನಿದ್ರೆಗೆ ಜಾರುವರು. ಹೀಗೆ ಓದಿನೊಂದಿಗೆ ಆರಂಭವಾಗುವ ಶ್ರೀಗಳ ದಿನಚರಿ ಓದಿನೊಂದಿಗೆ ಮುಕ್ತಾಯವಾಗುತ್ತದೆ. ಆಡಂಬರವಿಲ್ಲದ ಸರಳ ಜೀವನ ಶೈಲಿಯೇ ಶ್ರೀಗಳ ಆರೋಗ್ಯದ ಗುಟ್ಟು ಅಂದ್ರೆ ತಪ್ಪಿಲ್ಲ. ಹೀಗೆ ಕಳೆದ 8-9 ದಶಕಗಳಿಂದ ಇದೇ ದಿನಚರಿಯನ್ನ ಪಾಲಿಸಿಕೊಂಡು ಬರ್ತಿದ್ದಾರೆ ಸಿದ್ಧಗಂಗಾ ಶ್ರೀಗಳು. ಸದ್ಯ ಅವರ ಆರೋಗ್ಯದಲ್ಲಿ ಏರುಪೇರಾಗ್ತಿದೆ. ನಡೆದಾಡುವ ದೇವರು ಮತ್ತೊಮ್ಮೆ ನಡೆದಾಡುವಂತಾಗ್ಲಿ ಅನ್ನೋದೇ ಕೋಟಿ ಭಕ್ತರ ಆಶಯ. ಸದ್ಯ ಚಿಕಿತ್ಸೆ ಪಡೆದುಕೊಳ್ತಿರುವ ಸಿದ್ಧಗಂಗಾ ಶ್ರೀಗಳು ಆದಷ್ಟು ಬೇಗ ಗುಣಮುಖರಾಗ್ಲಿ, ದೇವರು ಮತ್ತೊಮ್ಮೆ ನಡೆದಾಡುವಂತಾಗ್ಲಿ ಅಂತ ಪ್ರಾರ್ಥಿಸ್ತಾ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನೆಕ್ಸ್ಟ್ ನ್ಯೂಸ್ ಅಂದ್ರೆ ಪಬ್ಲಿಕ್.